नमस्कार रि वेलकम बैक टू सुविहा कन्नड मुच्को केसको इनो नि कते अंत विनयण स्टार्ट रि मत स्टूपिड स्टेटमेंट को अंत माइकल स्टार्ट मत नहीं टापिक बे मत यू मतडबेड़ इगे स्टापी तुकाले प्रताप हेकार रि एलू टारगेट मतार ಎಲ್ಲರೂ ಕೂರ್ಸ್ಕೊಂಡು ಕ್ವೆಶ್ಚನ್ ಕೇಳಕತ್ತಿದ್ರು ಡ್ರೋನ್ ಬಗ್ಗೆ ಮತ್ತೆ ಆಮೇಲೆ ವಿನಯಣ್ಣ ಹೇಳಿದ್ರು ನಿನ್ನ ಬಗ್ಗೆ ನಾನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಕ ನಿನಗೆ ಕ್ವೆಶ್ಚನ್ ಕೇಳಕತ್ತೀವಿ ನೀನು ಆನ್ಸರ್ ಮಾಡು ಅಂತೆಲ್ಲ ಮಾತಾಡಕತ್ತಿದ್ರು ಅವಾಗ ಅವರಿಗೆ ಕ್ವೆಶ್ಚನ್ ಕೇಳಿದ ಮೇಲೆ ಆನ್ಸರ್ ಹೇಳೋತನ ಆದ್ರೂ ತಡಿಬೇಕಲ್ರಿ ಇಲ್ಲ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳಿ ಅವರ ಆನ್ಸರ್ ಹೇಳುವಾಗ ಮುಚ್ಕೊಂಡು ಕೇಳಿಸ್ಕೊಳ್ಳೋ ಇಲ್ಲ ಅಂತ ಹೇಳಿ ಮತ್ತೆ ಹೇಳಕತ್ತಾರ ಮತ್ತೆ ಮತ್ತೆ ಟಾರ್ಗೆಟ್ ಮಾಡಕತ್ತಾರ ಹೊರಗಡೆ ಕೂಡ ಕಮೆಂಟ್ಸ್ ತುಂಬಾ ಬ್ಯಾಡ್ ಆಗಿ ಬರಕತ್ತ ವಿನಯಣ್ಣ ಅವರ ವಿರುದ್ಧ ಈ ತರ ಮಾಡಕತ್ತರ ಅವರು ಒಬ್ಬ ಹುಡುಗನ ಇಡ್ಕೊಂಡು ಆ ಪರಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂತ ಹೇಳಿ ನನಗೆ ಅನ್ಸಲಕತ್ತದ ಮತ್ತೆ ಆಮೇಲೆ ಕಾರ್ತಿಕಣ್ಣ ಸ್ವಲ್ಪ ಸಹಾಯ ಮಾಡೋ ತರ ಕಾಣಿಸಿತು ಯಾಕೋ ಆ ಹುಡುಗಗೆ ಆ ಪರಿ ಕಲೆ ಬಿದ್ದಾರ ಇವರು ಮತ್ತೆ ಏನು ಸ್ಟಾರ್ಟ್ ಮಾಡ್ಯಾರ ಅಂತ ಹೇಳಿ ರಕ್ಷಕ ಅವರ ಹತ್ರ ಮಾತಾಡಲಕತ್ತಿದ್ರು ಅವಾಗ ರಕ್ಷಕ ಅವರು ಕೂಡ ಹೇಳಿದ್ರು ಅವನೇ ಸ್ಟಾರ್ಟ್ ಮಾಡಿದ್ದದು ಅವರೇನ್ ಮಾಡಿಲ್ಲ ಅವನಿಗೆ ಇಂಟ್ರೀ ತರ ಮಾಡಕತ್ತಾರ ಅವರ ಆನ್ಸರ್ ಗೆ ಇವರೆಲ್ಲರ ಕಾಯಕತ್ತಾರ ಒಂದೊಂದು ಅಂತ ಹೇಳಿ ರಕ್ಷಕ ಅವರು ಹೇಳಿದ್ರು ಮತ್ತ ಇಲ್ಲಿ ನೋಡಿದ್ರೆ ಒಂದು ಅರ್ಥ ಆಗ್ಲಕತ್ತದ್ರೆ ಎಲ್ಲರೂ ಸೇರ್ಕೊಂಡು ಒಬ್ಬರಿಗೆ ಟಾರ್ಗೆಟ್ ಮಾಡೋದು ಕಾಣಲಕತ್ತದ ನಮಗೆ ಹೌದಲ್ಲ ಮತ್ತ ಫಾರ್ ಆಲ್ ಕೈಂಡ್ಸ್ ಆಫ್ ಆಡ್ಸ್ ಅಂಡ್ ಬಿಸಿನೆಸ್ ಪ್ರಮೋಷನ್ಸ್ ಇನ್ ಸುವಿಹಾ ಮೀಡಿಯಾ ನೆಟ್ವರ್ಕ್ ಪ್ಲೀಸ್ ಕಾಂಟ್ಯಾಕ್ಟ್ ಸುವಿಹಾ ಸೊಲ್ಯೂಷನ್ಸ್ @gmail.com ಬಿಗ್ ಬಾಸ್ ಅವರ ಒಳಗೆ ಬಿಟ್ಟಾರ ಅಂತ ಅಂದಮೇಲೆ ಎಲ್ಲರೂ ಒಂದೇ ಆಗಿರಬೇಕಲ್ಲ ಈಗ ಎಲ್ಲರೂ ಈಕ್ವಲ್ ಅಂತ ಹೇಳಿನೇ ಒಳಗಡೆ ಬಿಟ್ಟಿರ್ತಾರ ಇಲ್ಲೇನು ನಮಗೆ ನಿಮಗೆ ಬಿಡ್ತಾರೇನ್ರಿ ಇಲ್ಲಲ್ಲ ಮತ್ತ ಬಿಟ್ಟಾರಂದ್ಮೇಲೆ ಎಲ್ಲರೂ ಒಂದಾಗಿರ್ಬೇಕಂತ ನನ್ಗೆ ಅನ್ಸ್ಲಕತ್ತದ ಇನ್ನ ಈ ನಮ್ರತಕ್ಕ ಮತ್ತೆ ತನಿಷಕ್ಕ ಅವ್ರ ಜಗಳ ನಡೆಯಕತ್ತದ ನೋಡ್ರಿ ಆ ಮನ್ಯಾಗ ನಮ್ರತಕ್ಕ ಅವ್ರು ಹೇಳಿದ್ರು ನಿನ್ನೆ ಆ ತನಿಷನ್ ಬಾಯಿ ಏನು ಬಾಯಿಗೆ ಆಸಿಡ್ ಹಾಕಿ ತೊಳಿಬೇಕು ಏನು ಒದರ್ತಾರ ಏನು ಮಾತಾಡ್ತಾರ ಅಂತೆಲ್ಲ ಹೇಳಕತ್ತಿದ್ರು ಆಮೇಲೆ ಅವ್ರು ಮಾತಾಡಿದ್ರೆ ತನಿಷಕ್ಕ ಮಾತಾಡಿದ್ರೆ ನಮ್ರತಕ್ಕನಿಗೆ ವಾಮಿಟ್ ಬರ್ತದಂತ ಆ ಥರ ಎಲ್ಲ ಮಾತಾಡ್ಲಕತ್ತಾರ ಈಗ ವಾಯ್ಸ್ ಜಾಸ್ತಿ ಆದ ತನಿಷಕ್ಕಂದು ಇದ ಮತ್ತೆ ಇವರು ಕೇಳಿಸ್ಕೋಬೇಕು ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ಅದು ಬಿಟ್ಟು ಆ್ಯಸಿಡ್ ಹಾಕಿ ತೊಳಿಬೇಕು ವಾಮಿಟ್ ಬರೋ ಥರ ಮಾತಾಡ್ತಾರ ಅಂತ ಎಲ್ಲ ಹೇಳೋದು ಎಷ್ಟು ಸರಿ ಅನಿಸ್ತದೆ ಹೇಳ್ರಿ ನೀವ ಮತ್ತ ಆಮೇಲೆ ಕಾರ್ತಿಕಣ್ಣ ಸಂಗೀತಕ್ಕನಿಗೆ ಸ್ಟ್ಯಾಂಡ್ ಬೈ ಅಂತ ಅಂದರು ಅದು ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲ ರೀ ಮತ್ತ ಸ್ಟ್ಯಾಂಡ್ ಬೈ ಅಂದರೆ ಏನ್ರಿ ನಿಮ್ಗೆ ಗೊತ್ತಲ್ಲ ಮತ್ತ ಆದರೂ ಇನ್ನೊಂದ್ಸಲ ಹೇಳ್ತೀನಿ ಬನ್ನಿರಿ ಅಂದರೆ ಆಪ್ಷನ್ ಥರ ಅಂದರೆ ಇಲ್ಲಿ ಒಬ್ಬ ಹುಡುಗಿ ಇರ್ತಾಳ ಆಮೇಲೆ ಇವರು ಅವರಿಲ್ಲಾಂದರೆ ಇವರು ಅನ್ನೋ ಥರ ಇರುತ್ತಲ್ಲ ಅದನ್ನು ಸ್ಟ್ಯಾಂಡ್ ಬೈ ಅಂತ ಹೇಳ್ತಾರೆ ಮತ್ತ ಆ ಥರ ಅಂದರೆ ಕೋಪ ಬರಲ್ವ ರೀ ಯಾವುದೇ ಹುಡುಗಿಗಾಗಲಿ ಯಾಕಂದರೆ ಇಷ್ಟು ದಿನ ಕ್ಲೋಸ್ ಆಗಿದ್ರು ಚೆನ್ನಾಗಿದ್ರು ಈಗ ಸ್ಟ್ಯಾಂಡ್ ಬೈ ಅಂತ ಅಂದ ತಕ್ಷಣ ಸಿಟ್ಟು ಬರುತ್ತಾ ಮತ್ತೆ ಸಂಗೀತಕ್ಕ ಫುಲ್ ಕೋಪ ಮಾಡ್ಕೊಂಡಿದ್ರು ಅಲ್ಲಿಂದ ಪ್ಲೇಸೇ ಖಾಲಿ ಮಾಡಿ ಹೋಗ್ಬಿಟ್ರು ಅವರ ಕಡೆ ನೋಡಿದ್ರಲ್ಲ ಮತ್ತು ನೀವು ಕೂಡ ಆಮೇಲೆ ವಿನಯಣ್ಣ ಮತ್ತು ನಮ್ರತಕ್ಕ ಕೂಡ ಅಯ್ಯೋ ಆ ಥರ ಅಂದೆ ಯಾಕಂದೆ ಅಂತೆಲ್ಲ ಹೇಳಿದರು ಅವರು ಕೂಡ ಪಾಪ ಆದರೂ ಕಾರ್ತಿಕಣ್ಣ ಆ ಥರ ಅಂದಿರು ಅವ್ರು ಕಾಮಿಡಿಯಾಗಿ ಹೇಳಿದ್ದೀನಿ ನಾನು ಸೀರಿಯಸ್ ಆಗಿ ಏನು ಹೇಳಿಲ್ಲ ಅಂತ ಅಂದರು ಆದರೂ ಕೂಡ ಅವರು ಸಂಗೀತಕ್ಕ ಬಂದಮೇಲೆ ಸಾರಿ ಅಂತ ಕೇಳಿದರು ಮತ್ತು ನೋಡಮ್ ಇದು ಏನಾಗುತ್ತೆ ಅಂತ ಹೇಳಿ ಮುಂದೆ ಇದ್ರ ಬಗ್ಗೆ ಏನಂತಾರೆ ಸುದೀಪ್ ಅಣ್ಣ ಅಂತಲೂ ನೋಡಮ್ಮ ಅಂತ ಇನ್ನು ಆ ಮನೆಗ ಉತ್ತಮ ಮತ್ತು ಕಳಪೆ ನಡೆಯಕತ್ತಿತ್ತು ಯಾರಿಗೆ ಕೊಡ್ತೀರಂತ ಹೇಳಿ ಅವಾಗ ಉತ್ತಮ ಎಲ್ಲರೂ ಸೇರಿ ಮೈಕಲ್ ಅವ್ರಿಗೆ ಕೊಟ್ಟರು ಅವ್ರು ಚೆನ್ನಾಗಿ ಆಡಿದರು ಆಟ ಕೂಡ ಹೌದಲ್ಲ ಮತ್ತ ಅದಕ್ಕೆ ಅವ್ರಿಗೆ ಉತ್ತಮ ಕೊಟ್ಟರು ಆಮೇಲೆ ಕಳಪೆ ಸ್ನೇಹಿತ್ ಗೌಡರಿಗೆ ಕೊಟ್ಟರು ಆ ಸ್ನೇಹಿತ್ ಗೌಡ ಅಣ್ಣನ ಕೊಟ್ಟಿದ್ದು ಯಾಕೋ ಸರಿನೇ ಅಂತ ಅನ್ಸ್ಲಕತ್ತದ ಮತ್ತ ನನಗೆ ಯಾಕಂದರೆ ಈ ವಾರ ಅವ್ರು ಎಲ್ಲಿ ಕಾಣಿಸ್ಕೊಂಡಿಲ್ಲ ಜಾಸ್ತಿ ಸ್ವಲ್ಪ ಕಾಣಿಸ್ಕೊಂಡಿದ್ರು ಬಟ್ ಜಾಸ್ತಿ ಆಡಬೇಕಿನ್ನು 100% ಹಾಕಿದರೆ ಮಾತ್ರ ಈಗ ಅವ್ರಿಗೂ ಉತ್ತಮ ಬರಕ್ಕೆ ಸಾಧ್ಯ ಆಗ್ತದೆ ಮತ್ತ ಹೌದಲ್ಲ ಆಮೇಲೆ ಕಳಪೆ ಅಂದಾಗ ಪ್ರತಾಪ್ ವಿರುದ್ಧ ಮತ್ತು ಇಶಾನಿ ಮತ್ತು ತುಕಾಲಿ ಅಣ್ಣ ಇಬ್ಬರು ಸ್ಟಾರ್ಟ್ ಮಾಡಿದ್ರು ನೋಡ್ರಿ ನೋಡಿದ್ರಲ್ಲ ಮತ್ತು ನೀವು ಕೂಡ ತುಕಾಲಿ ಅಣ್ಣ ಹೇಳಿದರು ನೀನು ಇನ್ನೂ ಚೆನ್ನಾಗಿ ಆಡಬೇಕು ಆ ಥರ ಈ ಥರ ಅಂತೆಲ್ಲ ಮಾತಾಡ್ಲಕತ್ತಿದ್ರು ಆಮೇಲೆ ಇಶಾನಿ ಅಕ್ಕ ಕೂಡ ಹೇಳಿದರು ಪ್ರತಾಪ್ಗೆ ಕಳಪೆ ಕೊಟ್ಟರು ಅಲ್ಲಿ ಸ್ವಲ್ಪ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಯಾಕಂತಂದರೆ ಇನ್ನೂ ಚೆನ್ನಾಗಿ ಆಡ್ದಿರೋರು ಕೂಡ ಇದ್ದಾರ ಮನೆಯಲ್ಲಿ ಅವ್ರಿಗೂ ಕೊಡಬಹುದಿತ್ತು ಆದರೂ ಕೊಟ್ಟಿಲ್ಲ ಇವರು ಅದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಮತ್ತ ಇನ್ನು ವಿನಯಣ್ಣ ಮತ್ತು ನಮ್ರತಕ್ಕ ಅವರೆಲ್ಲ ಸೇರಿ ತನಿಷಕ್ಕನಿಗೆ ಕಳಪೆ ಕೊಡಕತ್ತಿದ್ರು ಯಾಕಂದ್ರೆ ಅಂದರೆ ಇವರು ಅಪೋಸಿಟ್ ಟೀಮ್ ಅವರಲ್ವಾ ಅದಕ್ಕೆ ಅವರಿಗೆ ಉತ್ತಮ ಅಂದರೂ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ಕಳಪೆ ಆದರೂ ಕೊಡಮ್ಮ ಅಂತ ಹೇಳಿ ಅವರು ಚೆನ್ನಾಗೇ ಆಡಿದ್ದಾರೆ ಅವರು ಬಟ್ ವಿನಯಣ್ಣ ಏನು ಹೇಳಿದರು ನಿಂದು ಬಾಯಿ ಜೋರಾದ ನನಗೆ ಇರಿಟೇಟ್ ಆಗ್ತದ ಅನ್ನೋ ಥರ ಮಾತಾಡಿದರು ಅವರು ಆಮೇಲೆ
ತನಿಷಕ್ಕ ಕೂಡ ಹೇಳಿದ್ರು ನಿಂದನು ವಾಯ್ಸ್ ಇದೆ ಅಲ್ಲ ಅಂತೆಲ್ಲ ಎದುರಾಡಿದ್ರಲ್ಲಿ. ಆ ಮನೆಗ ಎದುರಾಡೋದು ಯಾರಂತಂದ್ರೆ ತನಿಷಕ್ಕ ಮಾತ್ರ ನೋಡ್ರಿ ವಿನಯಣ್ಣಗ, ಬೇರೆ ಯಾರು ಆಡಂಗಿಲ್ಲ ಅಲ್ಲಿ. ಯಾಕಂದ್ರೆ ನೋಡಕತ್ತಿರಲ್ಲ ನೀವು ಕೂಡ ಮತ್ತ ಏನಿರುತ್ತ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ತನಿಷಕ್ಕ. ಆಮೇಲೆ ತನಿಷಾ ಅವ್ರ ಕುಪ್ಪಂಡ ಆದಲ್ಲ, ತನಿಷಾ ಏನೋ ಕುಪ್ಪಂಡ ಅಂತ ಹೇಳಿ ತನಿಷಕ್ಕ ಹೇಳಿದ್ರು. ಅವಾಗ ಓಕೆ ಸಾರಿ ಕುಪ್ಪಂಡ ಅಂತ ಹೇಳಿದ್ರು. ಸೊ ಆಟಿಟ್ಯೂಡು ಯಾಕೋ ಇಷ್ಟ ಆಗ್ಲಿಲ್ಲ. ಮತ್ತೆ ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ನಾಗ ತಿಳಿಸ್ರಿ. ಮತ್ತ ಇನ್ನ ಈ ತುಕಾಲಿ ಅಣ್ಣ ಮತ್ತೆ ನೀತು ಅಕ್ಕ ಇಬ್ರು ಸೇರ್ಕೊಂಡು ವಿನಯಣ್ಣನ ಬಗ್ಗೆ ಮಾತಾಡ್ಲಕತ್ತಿದ್ರು. ಅವ್ರಿಗೆ ಅವ್ರ ಗೆದ್ದಾಗ ಯಾವ ತರ ಮಾಡಿದ್ರು ನೋಡು, ಅವ್ರ ಸೋತ ಮೇಲೆ ಸುಮ್ಮನೆ ಆಗಿದ್ದಾರೆ ಇಲ್ಲ ನಾವು ಮಾಡಿದ್ವಾ ಆ ಥರ ಹಿಂಗೆ ಮಾಡ್ತಾರ ಅಂತ ಹೇಳಿ ಮಾತಾಡಕತ್ತಿದ್ರು. ಆಮೇಲೆ ಮತ್ತೆ ತುಕಾಲಿ ಅಣ್ಣವನ್ನು ಹೇಳಿದ್ರು, ಈ ವಾರ ಅವ್ರಿಗೆ ಏನು ಸಿಗವಲ್ತು ಅದಕ್ಕೆ ನಿನ್ಗೆ ಸಪೋರ್ಟ್ ಮಾಡಿದ್ರು ನಿನ್ನ ಕ್ಯಾಪ್ಟನ್ಸಿ ಆಡತ್ನಾಗ ಅಂತೆಲ್ಲ ಹೇಳಕತ್ತಿದ್ರು. ಆಮೇಲೆ ಹೇಳಿದ್ರು ಅವ್ರು ಇನ್ನೊಂದು ಮಾತು ಕೂಡ ಹೇಳಿದ್ರು ಏನಂತಂದ್ರೆ, ಅವರಿಗೆ ಲವರ್ಸ್ ಇದಾರ ಅವ್ರು ಮಾತಾಡ್ಕೊತಾರೆ ಹೋಗಿ ಲವರ್ಸ್ ಮಧ್ಯೆ ನಾವು ಹೋಗಿ ಮಾತಾಡೋಕ್ಕಾಗುತ್ತಾ ಇಲ್ಲಲ್ಲ, ಅದಕ್ಕೆ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ ಅದಕ್ಕೂ ಮಾತಾಡ್ತಾರವರು ಅಂತ ವಿನಯ ಅಣ್ಣನ ವಿರುದ್ಧ ಮಾತಾಡ್ಲಕತ್ತಿದ್ರು. ಆಮೇಲೆ ಹೇಳಿದ್ರು ಅವರು ಏನಂತಂದ್ರೆ, ಈ ವಾರ ಅವ್ರಿಗೆ ಏನು ಸಿಗಂಗಿಲ್ಲ, ನನ್ನ ಹಾಕ್ಕೊಂಡು ರುಬ್ಕೊತಾರೆ ನೋಡು ಪಕ್ಕ ಅಂತ ಹೇಳಿ ನೀತು ಅಕ್ಕನಿಗೆ ಹೇಳಕತ್ತಿದ್ರು. ನೋಡಮ್ಮ ಮತ್ತೆ ಯಾವ ಥರ ಆಗ್ತದೆ, ಅವ್ರು ಹೇಳಿದ್ದೆ ಕರೆವಾಗ್ತದೆ ಏನಂತ ಹೇಳಿ ನೋಡಮ್ಮ ಅತ್ತ. ಇನ್ನು ಈ ಬಿಗ್ ಬಾಸ್ ಮನೆಯಾಗ ಹೊಸ ಕ್ಯಾಪ್ಟನ್ ಆದರು ನೀತು ಅಕ್ಕ, ಅವ್ರ ಮುಖದಲ್ಲಿ ಫುಲ್ ಖುಷಿ ಇತ್ತು. ಯಾಕಂತಂದರೆ ಮನೆಯಿಂದ ಒಂದು ಫೋಟೋ ಬರುತ್ತಲ್ವಾ, ಆ ಫೋಟೋನ ನೋಡಿ ಅವ್ರಿಗೆ ಇನ್ನೂ ಖುಷಿ ಆಗಿಬಿಡ್ತು. ನೋಡಿದ್ರಲ್ವಾ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ನೀತು ಅಕ್ಕ ನಗುವಾಗೆಲ್ಲ, ಅವ್ರ ಮುಖದಲ್ಲಿ ಫುಲ್ ಖುಷಿಯಾಗಿದ್ದರು. ಆಮೇಲೆ ಬಿಗ್ ಬಾಸ್ ಅವರು ಇವರಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟಾರ ನೀತು ಅಕ್ಕಗ. ಏನಂತಂದ್ರೆ ಈಗ ಮನೆಯಾಗ ಯಾರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಸರಿಯಾಗಿ, ಎಲ್ಲರೂ ಬ್ರೇಕ್ ಮಾಡಕತ್ತಾರ, ಆಮೇಲೆ ಕನ್ನಡ ಮಾತಾಡ್ತಿಲ್ಲ ಜಾಸ್ತಿ, ಎಲ್ಲರೂ ಇಂಗ್ಲೀಷ್ನಲ್ಲಿ ಮಾತಾಡ್ಲಕತ್ತಾರ, ಅದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ನೀವು, ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅಂದರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ ಕರೆಕ್ಟಾಗಿ ನಿಭಾಯಿಸ್ರಿ ಅಂತ ಹೇಳಿ ಬಿಗ್ ಬಾಸ್ ಅವರು ನೀತು ಅಕ್ಕನಿಗೆ ಕೊಟ್ಟರ್ರಿ. ನೀತು ಅಕ್ಕ ಯಾವ ಥರ ನಿಭಾಯಿಸ್ತಾರ ಅಂತ ಹೇಳಿ ಕಾದು ನೋಡೋಣ ಮತ್ತೆ ಯಾವ ಥರ ನಿಭಾಯಿಸಿ ಯಾವ ಥರ ರೂಲ್ಸ್ ಅವರು ಮತ್ತೆ ಹೊಸ ತರ್ತಾರ ಹೆಂಗ ಅಂತ ಹೇಳಿ. ಯಾಕಂದ್ರೆ ಈಗ ಯಾರು ಮಾತು ಕೇಳ್ದಿದ್ದಾಗ ಸೊ ಗಟ್ಟಿಯಾಗಿ ಹೇಳೋದು ಆ ಥರ ಇರುತ್ತಲ್ವಾ, ಸೊ ಯಾವ ಥರ ಹೇಳ್ತಾರೆ ಯಾವ ಥರ ನಿಭಾಯಿಸ್ತಾರೆ ಅಂತ ಹೇಳಿ ನೋಡೋಣ ಮತ್ತ. ಆಮೇಲೆ ಪ್ರತಾಪ್ ಅವರಿಗೆ ಅವ್ರ ಮನೆಯಿಂದ ಒಂದು ಫೋಟೋ ಬರ್ಬೇಕಂತ ಹೇಳಿನೇ ಕ್ಯಾಪ್ಟನ್ ಆಗ್ಬೇಕು ನಾನು ಅಂತ ಹೇಳಿ ಆಸೆ ಆಗ್ಯದ ನೋಡ್ರಿ ಅವ್ರಿಗೆ. ನಿನ್ನೆ ಹೇಳಕತ್ತಿದ್ರು ಅವರು, ನನಗೂ ಈ ಥರ ಫೋಟೋ ಬರ್ತದಂದ್ರೆ ನಾನು ಕ್ಯಾಪ್ಟನ್ ಆಗೋಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಫೋಟೋಗೋಸ್ಕರ ಆದರೂ ಕ್ಯಾಪ್ಟನ್ ಆಗಲೇಬೇಕು ಅಂತೆಲ್ಲ ಮಾತಾಡ್ಲಕತ್ತಿದ್ರು. ಅವ್ರಿಗೂ ಕೂಡ ಅವ್ರ ಫ್ಯಾಮಿಲಿನ ನೋಡಬೇಕು ಮಾತಾಡ್ಸ್ಬೇಕಂತ ಇರುತ್ತಲ್ಲ, ಅಟ್ಲೀಸ್ಟ್ ಮಾತಾಡ್ಸೋಕ್ಕಾಗಿಲ್ಲ ಅಂದರೂ ಕೂಡ ಫೋಟೋ ಆದರೂ ಬರುತ್ತೆ ಅಂಥೇಳಿ ಅವ್ರಿಗೆ ಖುಷಿ ಆಗ್ಯದ. ನೋಡಮ್ಮ ಅವ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಹೆಂಗೆ ಆಡ್ತಾರ, ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಚಾನ್ಸ್ಗಳು ಸಿಗ್ತಾವ ಇಲ್ಲ ಅಂತ ಹೇಳಿ ನೋಡಮ್ಮ ಅತ್ತ. ಇನ್ನು ಈ ಪ್ರತಾಪ್ ಅಣ್ಣ ಎಷ್ಟು ಒಳ್ಳೆಯವ್ರು ಅದಾರ ನೋಡ್ರಿ. ನಿನ್ನೆ ರಕ್ಷಕ್ ಬಗ್ಗೆ ಮಾತಾಡ್ಲಕತ್ತಿದ್ರು ನೀತು ಅಕ್ಕ ಮತ್ತೆ ತುಕಾಲಿ ಅಣ್ಣ ಕುಂತಿದ್ರು ಅಲ್ಲಿ ಹೋಗಿದ್ರು ಪ್ರತಾಪಣ್ಣ, ಅವಾಗ ರಕ್ಷಕ್ ಬಗ್ಗೆ ಹೇಳಕತ್ತಿದ್ರು. ಈಗ ರಕ್ಷಕ್ ಅವ್ರು ಇಲ್ಲ ಅಲ್ಲಿ ಅಂತಂದ ಕೆಟ್ಟದ್ ಮಾತಾಡ್ಬೋದಲ್ಲ, ಆದ್ರ ಅವ್ರದ್ದು ಗುಣ ಏನಂತ ಅಲ್ಲಿ ಕಾಣಿಸಿತ್ರಿ. ಮತ್ತ ಅಷ್ಟೆಲ್ಲ ಬೈದಿದ್ರು ಗೂಬೆ ಹಂಗಿಂಗ್ ಅಂತ ಹೇಳಿ ರಕ್ಷಕ್ ಅವ್ರು ಬೈದಿದ್ರಲ್ಲ, ಪ್ರತಾಪಣ್ಣ ಏನು ಸಿಟ್ಟಾಗೇ ಇಲ್ಲ, ಅಸಲು ಸಿಟ್ಟಾಗದೆ ಹೇಳಕತ್ತಿದ್ರು ನಿನ್ನೆ. ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅದ, ರೂಢಾಗಿ ಮಾತಾಡ್ತಾನ ಅಷ್ಟೇ, ಬಟ್ ಒಳ್ಳೆಯವನಿದ್ದಾನ ಅವನು ಕೂಡ ಅಂಥೇಳಿ ರಕ್ಷಕ್ ಬಗ್ಗೆ ಚೆನ್ನಾಗೆ ಮಾತಾಡ್ಲಕತ್ತಿದ್ರು ನಿನ್ನೆ ಪ್ರತಾಪಣ್ಣ. ಆಮೇಲೆ ಹೇಳಕತ್ತಿದ್ರು ಅವರು ತುಕಾಲಿ ಅಣ್ಣವ್ರ ಮುಂದಾನೆ ಮಾತಾಡಕತ್ತಿದ್ರಲ್ಲ, ತುಕಾಲಿ ಅಣ್ಣವ್ರು ಕೂಡ ಸುಮ್ಮನೆ ಆದ್ರು. ಯಾಕಂತಂದ್ರೆ ಒಳ್ಳೇದೇ ಹೇಳಕತ್ತಾರಲ್ಲ, ಈಗ ಏನು ಮಾತಾಡೋಕ್ಕಿಲ್ಲ, ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಿದರೆ ಇವರು ಕೂಡ ಮಾತಾಡ್ತಿದ್ರು. ಯಾಕಂದ್ರೆ ತುಕಾಲಿ ಅಣ್ಣ ರಕ್ಷಕ್ ಅವರೆಲ್ಲ ಕ್ಲೋಸ್ ಅಲ್ಲ, ಏನೂ ಮಾತಾಡಿಲ್ಲ ಅಂದರೆ ಅಲ್ಲೇ ಅರ್ಥ ಆಗುತ್ತಲ್ಲ ಪ್ರತಾಪಣ್ಣ ಎಷ್ಟು ಒಳ್ಳೆಯವ್ರು ಇದ್ದಾರೆ ಅಂತ ಹೇಳಿ. ಹೌದಲ್ಲ ಮತ್ತ ಅವ್ರದ್ದು ಕ್ಯಾರೆಕ್ಟರ್ ಎಂಥದ್ದು ಅಂತ ಗೊತ್ತಾಯ್ತಲ್ಲ, ಮತ್ತೆ ಅವ್ರ ವ್ಯಕ್ತಿತ್ವ ಅಷ್ಟೇ ಚೆನ್ನಾಗದ, ಈಗ ಅವ್ರು ಮಾತಾಡ್ತಾರಂತ ಹೇಳಿ ತಾನು ಮಾತಾಡೋಕೆ ಹೋಗಲ್ಲ ರೀ ಅಂತ ನಮ್ಗೆ ಅನ್ಸ್ಲಕತ್ತ. ನಿನ್ನೆ ಕೂಡ ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ ನಾವೆಲ್ಲರೂ. ಹೌದಲ್ಲ ಮತ್ತ ಅವರು ಹೇಳಿದ್ರು ಈಗ ರೆಸ್ಪೆಕ್ಟ್ ಕೊಟ್ರೆ ರೆಸ್ಪೆಕ್ಟ್ ಕೊಡ್ತಾರ, ಅವ್ರಿಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲೋ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ನೋಡ್ರಿ ಪ್ರತಾಪಣ್ಣ, ಆ ಥರ ಒಳ್ಳೆ ಗುಣಗಳು ಅದಾವ ಅವ್ರ ಹತ್ರ. ಹೌದಲ್ಲ ಮತ್ತ ಇನ್ನ ನಮ್ರತಕ್ಕನಿಗೆ ಡೇಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾರ್ತಿಕ್ ಅಣ್ಣ ಅವ್ರು ಹೇಳಿದ್ರು, ಕೊನೆಯವರೆಗೂ ಮುಗಿಯೋವರೆಗೂ ಕರ್ಕೊಂಡೇ ಹೋಗ್ಲಿಲ್ಲ, ಮತ್ತೆ ಇವತ್ತನ ಕರ್ಕೊಂಡು ಹೋಗ್ತಾರ ನೋಡ ಮತ್ತೆ. ಯಾಕಂತಂದ್ರೆ ನಮ್ರತಕ್ಕ ರೆಡಿಯಾಗಿ ಕುಂತಾರ, ಸ್ಯಾರಿ ಎಲ್ಲ ಉಟ್ಕೊಂಡು ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿ ಚೆನ್ನಾಗಿದ್ದಾರ, ಮತ್ತೆ ಡೇಟಿಂಗ್ ಹೋಗ್ಬೇಕಂತ ಹೇಳಿ ಕಾಯ್ಲಕತ್ತಾರ ಅವರು. ಅವರು ಇನ್ನ ಕರ್ಕೊಂಡು ಹೋಗಿಲ್ಲ, ನಿನ್ನೆ ನಾನು ಅನ್ಕೊಳಕತ್ತಿದ್ದೆ ಕರ್ಕೊಂಡು ಹೋಗ್ತಾರೇನೋ, ಯಾವಾಗ ಕರ್ಕೊಂಡು ಹೋಗ್ತಾರೆ ನೋಡಮ್ಮ ಯಾವ ಥರ ಮಾಡ್ತಾರ ಅಂತ ಹೇಳಿ, ಬಟ್ ಅದನ್ನ ನಿನ್ನೆ ಎಪಿಸೋಡಲ್ಲಿ ನೋಡಕ್ ಆಗ್ಲಿಲ್ಲ ನಾವು. ಇವತ್ತೇನನ್ನ ಕರ್ಕೊಂಡು ಹೋಗ್ತಾರೇನೋ ನೋಡಮ್ಮ ಮತ್ತೆ, ಇವತ್ತು ಕರ್ಕೊಂಡು ಹೋಗಲ್ಲ ಅಂತ ಅನ್ಕೊಳಕತ್ತೀನಿ. ಯಾಕಂದ್ರೆ ಇವತ್ತು ಸುದೀಪ್ ಅಣ್ಣ ಅವ್ರು ಬರ್ತಾರಲ್ಲ, ಆದರೂ ಮತ್ತೆ ಇವತ್ತು ಸುದೀಪ್ ಅಣ್ಣವರೇ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೇನೋ ನೋಡಮ್ಮ ಮತ್ತೆ. ಇನ್ನು ಈ ಬಿಗ್ ಬಾಸ್ ಮನೆಗ ರೂಲ್ಸು ಯಾರು ಬ್ರೇಕ್ ಮಾಡೋ ಹಾಗೆ ಇಲ್ಲ ರೀ.
ಆದರೂ ಕೂಡ ನಿನ್ನೆ ಕಾರ್ತಿಕಣ್ಣ ಮತ್ತೆ ವಿನಯಣ್ಣ ಇಬ್ಬರು ಕೂಡ ಮಲ್ಕೊಂಡಿದ್ರು. ಅವಾಗ ಬಿಗ್ ಬಾಸ್ ಅವರು ನಾಯಿ ಬೊಗಳ ಸೌಂಡ್ ಹಾಕಿದ್ರು, ಯಾಕಂದ್ರೆ ಮಲಗಿದಾಗ ನಾಯಿ ಬೊಗಳ ಸೌಂಡ್ ಹಾಕಿದ್ರೆ ಮಾತ್ರ ಅಲ್ಲಿ ಮಲಗಿದ್ರು ಅಂತ ಹೇಳಿ ಇನ್ನ ಉಳ್ಕಿದವ್ರಿಗೆಲ್ಲರಿಗೂ ಗೊತ್ತಾಗ್ತದಲ್ಲ ಮತ್ತ ಅದಕ್ಕೆ. ಆದರೂ ಕೂಡ ನಾನು ಮಲಗಿಲ್ಲ ನಾನು ಮಲಗಿಲ್ಲ ಅಂತ ಹೇಳಕತ್ತಿದ್ರು ಅವರು. ಕಾರ್ತಿಕಣ್ಣ ಮಲಗಿದ್ದು ನಾವೆಲ್ಲರೂ ನೋಡಿದ್ವಿ, ಆದರೂ ಕೂಡ ನಾನು ಮಲಗೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಸುಮ್ಮನೆ ಆದರು, ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಆಮೇಲೆ ಬಿಗ್ ಬಾಸ್ ಅವರು ಅವರಿಗೆ ಪನಿಷ್ಮೆಂಟ್ ಕೊಟ್ಟರು ನೋಡ್ರಿ, ಈಗ ಇಬ್ಬರು ರೂಲ್ಸ್ ಬ್ರೇಕ್ ಮಾಡ್ಯಾರ ಅಂತ ಹೇಳಿ ಕೂಡಿಸಿ ನೀರು ಒಗೆಯಕತ್ತಿದ್ದೆ. ಅಂದರೆ ಎದ್ದೇಳಿ ಎದ್ದೇಳಿ ಅಂತ ಹೇಳ ಎಲ್ಲರೂ ಹೋಗಿ ನೀರು ಹಾಕಬೇಕು ಅವ್ರ ಮೇಲೆ. ನಾನು ಹೇಳೋತನ ನೀವು ನೀರು ಹಾಕ್ತಾನೆ ಇರಬೇಕಂತೆಲ್ಲ ಬಿಗ್ ಬಾಸ್ ಅವ್ರು ಕೊಟ್ಟಿದ್ರಿ. ಅದನ್ನು ಎಲ್ಲರೂ ಫಾಲೋ ಮಾಡ್ಲಕತ್ತಿದ್ರು, ಹಾಕ್ಲಕತ್ತಿದ್ರು. ಹಾಕಿದ್ರಲ್ಲ ಬಿಗ್ ಬಾಸ್ ಅವ್ರು ಹೇಳಿದಾಗೆ ಸಂಗೀತಕ್ಕನಿಗೆ ಒಂಥರ ಆಗ್ಬಿಡ್ತದು, ಮುಖನು ನೋಡಿದ್ರೆ ತರ ಮಾಡ್ಕೊಂಡು ಇಪ್ಪ ಬೇಜಾರಾಗುತ್ತಾ. ಈಗ ನೀರು ಮುಖಕ್ಕೆ ಹೋಗಿಬೇಕಂದ್ರೆ ಸುಮ್ಮನೆ ಮಾತಾಗುತ್ತಾ? ಯಾಕಂತಂದ್ರೆ ಕಾರ್ತಿಕಣ್ಣಾಗ ಮೊದಲೇ ತಣ್ಣೀರಂದ್ರೆ ಆಗಲ್ಲ, ಅದು ಗೊತ್ತದ ಎಲ್ರಿಗೂ ಮನೆಯಾಗ. ಸೊ ಹೇಳೋವಾಗ ಈಗ ನೀರು ತಣ್ಣೀರೇ ಹೋಗಿಬೇಕಲ್ಲ, ಸ್ವಿಮ್ಮಿಂಗ್ ಫೂಲಲ್ಲಿ ಇದ್ದಿದ್ದು ನೀರೇ ಹೋಗಿಬೇಕಲ್ಲ, ಫುಲ್ ತಣ್ಣಗಿರ್ತಾವ ಅಂತ ಇಲ್ಲ, ಇದು ಮಾಡ ಬೇಜಾರಾಗಿದ್ರು ಸಂಗೀತಕ್ಕ ಅಂತ ನನ್ಗೆ ಅನ್ಸಿತ್ತು ಮತ್ತೆ. ಆಮೇಲೆ ಹೋಗಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಅವರು ಒಳಗೆ ಹೋಗಿದ್ರಲ್ಲ ಬಾತ್ರೂಮಾಗ, ಬಾತ್ರೂಮಾಗೂ ಸಂಗೀತಕ್ಕ ಹೇಳಕತ್ತಿದ್ರು, ಸಹವಾಸ ದೋಷದಿಂದ ನೋಡಿ ಈ ಥರ ಚೇಂಜ್ ಆಗಿದ್ ನೀನಂತೆಲ್ಲ ಬೈಲಾಕತ್ತಿದ್ರು. ಆ ಬೈಯೋದ್ರಾಗೂ ಕ್ಯೂಟ್ನೆಸ್ ಇತ್ತು, ಎಷ್ಟು ಕ್ಯೂಟಾಗಿ ಬೈಲಾಕತ್ತಿದ್ರು ಸಂಗೀತಕ್ಕ. ಇಬ್ಬರು ಜೋಡಿನೂ ಚೆನ್ನಾಗದ, ಮತ್ತು ಒಂದಾದರೂ ನಿನ್ನೆ ತಲೆಯೆಲ್ಲ ಒರೆಸಕತ್ತಿದ್ರು ಕಾರ್ತಿಕಣ್ಣನಿಗೆ. ಕಾರ್ತಿಕಣ್ಣ ಹೇಳಿದರು, ಬೈಯೋದೇನೋ ಬೈತಿದ್ದಿ, ಕೇರ್ ಮಾಡೋದೇನೋ ಮಾಡ್ತಿದ್ದಿ, ಅದನ್ನು ಕೇರ್ ಮಾಡೋದನ್ನು ಸ್ವಲ್ಪ ಪ್ರೀತಿಯಿಂದ ಮಾಡಲ್ಲ, ಅದನ್ನು ಬೈಕೊಂತ ಮಾಡ್ತೀಯಲ್ಲ ಅಂತೆಲ್ಲ ಹೇಳಕತ್ತಿದ್ರು. ಅವರಿಬ್ಬರು ಕನ್ವರ್ಜೇಷನಲ್ಲಿ ತುಂಬ ಸಖತ್ತಾಗಿತ್ತು, ನನಗಂತೂ ನೋಡೋಕೆ ಚೆನ್ನಾಗಿ ಅನಿಸಿತ್ತು. ಮತ್ತು ನಿಮ್ಗೆ ಏನು ಅನ್ಸ್ಲಿಕ್ಕಂಥದ್ದು? ಇವರಿಬ್ಬರು ಜೋಡಿ ಕೂಡ ಚೆನ್ನಾಗದ ನೋಡಮ್ಮ, ಅಣ್ಣ ತಂಗಿ ಅಂತ ಹೇಳಿ ರಾಕಿ ಥರ ಕಟ್ಟಕ್ಕೆ ಹೋಗಿದ್ರು, ಈಗ ಮನೆಗೂ ಎಲ್ಲರೂ ಅಣ್ಣ ತಂಗಿ ಅಂತ ಅನ್ಲಕತ್ರ. ಬಟ್ ಕಾರ್ತಿಕ್ ಅಣ್ಣನ ಮನಸ್ಸಾಗ ಅಸಲಿಲ್ಲ ಅಣ್ಣ ತಂಗಿ ಅಂತ. ಇವತ್ತು ಸುದೀಪ್ ಅವ್ರು ಬಂದು ಅದ್ರ ಬಗ್ಗೆ ಏನು ಮಾತಾಡ್ತಾರ ಅಂತ ಹೇಳಿ ನೋಡಮ್ಮ. ಆಮೇಲೆ ಇವರಿಬ್ರು ಲವರ್ಸ್ ಆಗ್ತಾರ ಏನು, ಫ್ರೆಂಡ್ಸ್ ಆಗಿ ಇರ್ತಾರ, ಅಥವಾ ನಿನ್ನೆ ರಾಖಿ ಕಟ್ಟಿದ್ರಲ್ಲ ಸುಮ್ಮನೆ ಜಸ್ಟ್ ಕಟ್ಟಿದ್ರು, ಅದು ರಾಖಿನೇ ಅಲ್ಲ, ಆದರೂ ಅದನ್ನ ಕಂಟಿನ್ಯೂ ಮಾಡ್ತಾರ ನೋಡಮ್ಮ ಮತ್ತೆ ಏನಾಗ್ತದ ಅಂತ ಹೇಳಿ. ನಿಮ್ಗೆ ಏನು ಅನಿಸಿತ್ತು ಅವರಿಬ್ಬರು ಜೋಡಿ ಬಗ್ಗೆ ಅಂಥೇಳಿ ಕಮೆಂಟ್ನಾಗ ತಿಳಿಸ್ರಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.